ಇನ್ನು ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಬಜೆಟ್ ಮೇಲೆ ನಡೆದ ಭಾಷಣಕ್ಕೆ ಉತ್ತರ ಕೊಟ್ಟರು. ಜೊತೆಗೆ ಬಜೆಟ್ನಲ್ಲಿ ಘೋಷಿಸಿದ ಕೆಲವು ಯೋಜನೆಗಳನ್ನು ಮಾರ್ಪಾಡು ಕೂಡ ಹೇಳಿದರು. ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ತಿಂಗಳಿಗೆ 500 ರೂಪಾಯಿ ಅಂತ ಹೇಳಿದರು. ಭೂಮಿ ಇರಬಾರ್ದು, ಕೃಷಿ ಜಮೀನಿನಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಯಾರು ಬದುಕ್ತಿರ್ತಾರೆ, ಜೀವನ ಮಾಡ್ತಿರ್ತಾರಲ್ಲ, ಅವ್ರಿಗೆ ತಿಂಗಳಿಗೆ 500 ರೂಪಾಯಿ ಅಂತ, ಅದನ್ನು ಹೆಚ್ಚು ಮಾಡಿ 1000 ರೂಪಾಯಿ ಅಂತ ಘೋಷಣೆ ಮಾಡಿದ್ದಾರೆ. ಗೃಹಿಣಿ ಶಕ್ತಿ ಯೋಜನೆ ಅದು. ಮಕ್ಕಳಿಗಾಗಿ ಬಸ್ ಯೋಜನೆ ಇತ್ತಲ್ಲ, 1000ರಿಂದ 2000 ಶೆಡ್ಯೂಲ್ಗಳಿಗೆ ಜಾಸ್ತಿ ಮಾಡಿದ್ದಾರೆ. ಅದರ ಜೊತೆಗೆ ವಿಪಕ್ಷಗಳ ಜೊತೆಗೆ ಆರೋಪ ಪ್ರತ್ಯಾರೋಪಗಳು ಕೂಡ ನಡೆದವು. ಆ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷ ಕೆಂಪಣ್ಣ ಬರೆದಿರುವ ಪತ್ರ ಇಟ್ಕೊಂಡು ನೀವು ಎಷ್ಟೆಲ್ಲ ಮಾಡ್ತೀರಿ. ಕೆಂಪಣ್ಣ ಆಯೋಗ, ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ರಿಪೋರ್ಟ್ ಏನಾಯಿತು, ರೀಡೂನಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟಿದ್ರಲ್ಲ ನ್ಯಾಯಮೂರ್ತಿ ಕೆಂಪಣ್ಣ, ಅದರ ಬಗ್ಗೆ ಮಾತಾಡಿ. ಕಾಂಗ್ರೆಸ್ನವ್ರು ಕೇಳಿದ್ರೆ ಹಂಗಿದ್ರೆ ಅದನ್ನು ಅದರ ವರದಿಯನ್ನು ಯಾಕೆ ಸದನದಲ್ಲಿ ಮಂಡಿಸಿಲ್ಲ, ಸಚಿವ ಸಂಪುಟ ಸಭೆಯಲ್ಲಿ ವರದಿಯನ್ನು ಮಂಡಿಸಲಾಗಿದೆ ಅಂದರು. ಆ ವರದಿಯನ್ನು ಮುಚ್ಚಿಟ್ಟವರು ಕಾಂಗ್ರೆಸ್ನವರು ಅಂತ ಬೊಮ್ಮಾಯಿ ಅವ್ರದ್ದು ಆಕ್ರೋಶ. ರೀಡು ಹೆಸರಿನಲ್ಲಿ ನಡೆದಿರುವ ಭ್ರಷ್ಟಾಚಾರದ ತನಿಖೆಯನ್ನು CBI ಕೊಡಬೇಕು ಅಂತ JDSನವರು ಆಗ್ರಹಿಸಿದರು. ಕೇಳಿಸ್ಕೊಳ್ಳಿ. 10,000 ರೂಪಾಯಿ ಕೊಡುವಂಥ ಒಂದು ಯೋಜನೆ, ಭೂಸಿರಿ ಯೋಜನೆಯನ್ನು ಇವತ್ತು ಮಾಡಿದ್ದೇವೆ. ಮಹಿಳೆಯರಿಗಾಗಿ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅದರಲ್ಲಿ ಗೃಹಿಣಿ ಶಕ್ತಿ ಯೋಜನೆ ಅಂತ ನಾನು ಹೆಸರಿಟ್ಟಿದ್ದೇನೆ. ಶ್ರಮ ವಹಿಸುವಂಥ ಹೆಣ್ಮಕ್ಕಳಿಗೆ, ವಿಶೇಷವಾಗಿ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಆರ್ಥಿಕ ಸಹಾಯ ಮಾಡಬೇಕನ್ನುವಂಥದ್ದು. ಯಾಕಂದರೆ ನಾವು ನೋಡ್ತೇವೆ, ವರ್ಷ ಇಡೀ ಅವ್ರಿಗೆ ಕೆಲಸ ಸಿಗೋದಿಲ್ಲ, ಸೀಸನ್ನಲ್ಲಿ ಮಾತ್ರ ಸಿಗ್ತದೆ. ನಾನು ಬಜೆಟ್ನಲ್ಲಿ ಅವರಿಗೆ ಮಾಸಿಕವಾಗಿ 500 ರೂ DBT ಮಾಡ್ತೇನೆ ಅಂತ ಹೇಳಿದ್ದೆ. ನಾನು ಒಂದು ಅನೌನ್ಸ್ಮೆಂಟ್ ಮಾಡೋಕ್ಕೆ ಇಚ್ಛಪಡ್ತೀನಿ. ಮಹಿಳೆಯರಿಗೆ, ಶ್ರಮ ವಹಿಸುವಂಥ ಕೃಷಿ ಕಾರ್ಮಿಕ ಮಹಿಳೆಯರಿಗೆ ಮಾಸಿಕ 500 ಇದ್ದಿದ್ದನ್ನು 1,000 ರೂಪಾಯಿ ಮಾಡಬೇಕನ್ನುವಂಥ ತೀರ್ಮಾನವನ್ನು ನಾನು ಮಾಡಿದ್ದೇನೆ. ನಾವು ಮಕ್ಕಳ ಬಸ್ ಅಂಥೇಳಿ ನಾನು 1,000 ಶೆಡ್ಯೂಲ್ಸ್ಗಳನ್ನು ಮಾಡಿದ್ವಿ. 1,000 ಹೆಚ್ಚು ಕಮ್ಮಿ 1,000 ಬಸ್ಗಳು ಒಂದು ಘೋಷಣೆಯನ್ನು ಮಾಡೋಕ್ಕೆ ಇಚ್ಛಪಡ್ತೇನೆ. ಅದು 1,000 ಇದ್ದಿದ್ದನ್ನು 2,000 ಶೆಡ್ಯೂಲ್ಸನ್ನು ಮಾಡೋದಕ್ಕೆ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ಇದಕ್ಕೆ ಸರ್ಕಾರವೇ ಹಣವನ್ನು ಭರಿಸ್ತೇವೆ. ಮುಗಿಸಿದ ಮೇಲೆ ನೀವು ಏನು ಬೇಕಾದ್ರೂ ಹೇಳ್ರಿ, ಅಲ್ಲ ನೀವು ಸ್ಪಷ್ಟೀಕರಣ ಕೇಳುವಾಗ ಏನಾದರೂ ಕೇಳಿದ್ರಿ, ಅವ್ರು ಮುಗಿಸ್ತೀವಿ. ಸತ್ಯ ಡಾಕ್ಯುಮೆಂಟ್ ಹೇಳ್ತಾ ಇದ್ದೆ, ನಾನು ಹೇಳ್ತಾ ಇಲ್ಲ, ರಿಪೋರ್ಟ್ ಇದೆ, ಕಮಿಷನ್ ರಿಪೋರ್ಟ್. ನೀವೇ ನೇಮಕ ಮಾಡಿರೋದು, ಇದನ್ನ ಯಾಕೆ ಮುಚ್ಚಿಟ್ರಿ? ನಿಮ್ ಕ್ಯಾಬಿನೆಟ್ ಮುಂದೆ ಬಂದಾಗ ಅವತ್ತು ಮುಚ್ಚಿಟ್ರಿ? ಸ್ಪಷ್ಟೀಕರಣ ಕೇಳುವಾಗ ನೀವು ಕೇಳಬಹುದು ಜಾರ್ಜ್ ಅವರೇ, ಮನೆ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಮುಖ್ಯಮಂತ್ರಿಗಳ ಸ್ಪಷ್ಟೀಕರಣಕ್ಕೆ ಅವಕಾಶ ಕೊಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಒಂದ್ ನಿಮಿಷ, ಮಾನ್ಯ ಸಭಾಧ್ಯಕ್ಷರೇ, ಏನ್ ಮಾಡ್ಬೇಕು ಅಂತ ಈಗ ನನ್ನ ಟರ್ಮ್ ಆಫ್ ಅಫೇರ್ಸ್ ಎಂಟೈರ್ ಸ್ಕೀಮ್ ಇಟ್ ಇಸ್ ಕ್ಯಾನ್ಸಲ್ಡ್. ಆಮೇಲೆ ಬ್ರಿಂಗಿಂಗ್ ಬೋಟ್ ಟಿಯರ್ಸ್ ಅಂಡ್ ಸ್ಮೈಲ್, ಕಣ್ಣೀರು ಮತ್ತು ನಗು ಎರಡು ಇದರಿಂದ ಆಗಿದೆ. ಟಿಯರ್ಸ್ ಇಂದ ಐಸ್ ಆಫ್ ಥೌಸಂಡ್ಸ್ ಆಫ್ ಅಪ್ಲಿಕೆಂಟ್ಸ್, ಟಿಯರ್ಸ್ ಇಂದ ಐಸ್ ಆಫ್ ಅಪ್ಲಿಕೆಂಟ್ಸ್. ಚರ್ಚೆ ಆಗಿದೆ ಅಂತ ಅವ್ರು ಹೇಳಿದ್ರು. ಫಾರ್ ಹೌಸ್ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ, ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಅಸ್ಪೈರಿಂಗ್ ಫಾರ್ ದ ಹೌಸ್ ಅಂಡ್ ಸೈಡ್ಸ್ ಹ್ಯಾವ್ ಒಂದು ಅವರ್ ರೂಲ್ಸ್ ಆನ್ ದೇರ್ ಹೆಡ್ ಅಟ್ ಲೀಸ್ಟ್ ಇನ್ ದಿಸ್ ಲೇಔಟ್ ಅಟ್ ದ ಲ್ಯಾಂಡ್ ಆಫ್ ದಿ ಅಂಡ್ ಸ್ಮೈಲ್ ಅಂಡ್ ಸ್ಮೈಲ್ ಇನ್ ದ ಫೇಸ್ ಆಫ್ ಲ್ಯಾಂಡ್ ಮಾಫಿಯಾ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.